ಇನ್ನು ಬೆಂಗಳೂರಿನಲ್ಲಿ ಈಗ ಅನೇಕ ರೌಡಿ ಶೀಟರ್ಗಳಿಗೆ ಖಾಕಿ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಸೋ ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳಿಗೆ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ 116 ರೌಡಿಗಳ ಮನೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ಡಿಸಿಪಿ ದೇವರಾಜ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ ಬೆಂಗಳೂರಿನ ಅಂಡರ್ ವರ್ಲ್ಡ್ಗಳು ಫುಲ್ ಥಂಡ ಹೊಡೆದಿದ್ದಾರೆ ಕಾರಣ ಇದು ಕಳೆದ 3-4 ದಿನಗಳಿಂದಲೂ ಕೂಡ ಎಂಟ್ರಿ ಕೊಡ್ತಾನೆ ಇದ್ದಾರೆ ರೌಡಿಗಳ ಮನೆಯಲ್ಲಿ ಕಾರಣ ಈಗ ಲಾಕ್ ಡೌನ್ ಸಂದರ್ಭ ಆದ ನಂತರ सो रौडी शीटर जास्त आगे अल बेदरक हाकुंतु अल दुडन लूटी केस नड़ीता है पोलिस फुल अलर्ट आगे रौडी शीटर मन मेले दाड़ी और मन याद आयुधगे अश्क तेजकस कूड़ा मन शोधवानलता है बट वंदिष्ट कड़े हा करेक्टू बट सुधारिकु रौडी शीटर लाइन के बरता वो दारे ಅಲ್ಲಿರುವಂತ ಮಕ್ಕಳ ಮೇಲೆ ಏನು ಪ್ರಭಾವ ಬೀರುತ್ತೆ ನೀವು ಮನೆಗೆ ಹೋಗಿ ಈಗ ಸರ್ಚ್ ಮಾಡಿದಾಗ ಅನ್ನೋದು ಒಂದಿಷ್ಟು ಗಮನದಲ್ಲಿ ಇರಲಿ ಸುಧಾರಣೆಗೊಂಡಿರುವಂತವರು ಇರ್ತಾರೆ ಸುಧಾರಣೆಗೊಳ್ಳದೇ ಇರುವಂತವರು ಇರ್ತಾರೆ ದಯವಿಟ್ಟು ಆ ಮಕ್ಕಳ ವಿಚಾರದಲ್ಲಿ ಒಂಚೂರು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರದೇ ಇರುತ್ತಿಲ್ಲ ಅವರನ್ನ ಆಚೆ ಕಳಿಸುವಂಥದ್ದು ಅಥವಾ ಅವ್ರಿಗೆ ಹೇಳಿಬಿಟ್ಟು ಎಲ್ಲರೂ ಕಳಿಸುವಂಥದ್ದು ಆಮೇಲೆ ನೀವು ಸರ್ಚ್ ಮಾಡುವಂಥ ಕೆಲಸವನ್ನು ಮಾಡಿ ದಯವಿಟ್ಟು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿಸಬೇಡಿ ಅದು ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ ಪೊಲೀಸರ ಮೇಲೆ ಇರುವಂಥ ಬೇರೆ ರೀತಿಯಾದಂಥ ವಿಷ ಬರುತ್ತೆ ಸೋ ಇನ್ನು ಮೊದಲನೇದೊಂದು ತೋರಿಸ್ತಾ ಇದೀವಿ ಇದು ಮೂರನೇ ದೃಶ್ಯವನ್ನು ತೋರಿಸ್ತಾ ಇದೀವಿ ಮನೆಯಲ್ಲಿರುವಂತ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಆಯುಧಗಳನ್ನು ಇಟ್ಟಿದಾರೋ ಏನು ಅಂದ್ರೆ ಮಾರ್ಕಾಸ್ತ್ರಗಳು ಇರ್ತವೆ ತಲವಾರಗಳಾಗಿರಬಹುದು ಮಚ್ಚು ಆಗಿರಬಹುದು ಲಾಂಗ್ ಆಗಿರಬಹುದು ಇವೆಲ್ಲವುಗಳನ್ನು ಅಲ್ಲಲ್ಲಲ್ಲಿ ಇಟ್ಟಿದ್ದನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾರೆ ಏನು ನಾಲ್ಕನೇ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ ಐದನೇ ದೃಶ್ಯ ಸೋ ಮನೆಯಲ್ಲೆಲ್ಲ ಹೋಗಿ ಸರ್ಚ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕೆಲವರ ಮನೆಗಳಲ್ಲಿ ಮಕ್ಕಳು ಇರ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ನೋಡಿ ಮಲಗಿರುವಂತ ಸಂದರ್ಭದಲ್ಲಿ ಎಬಿಸಿ ಸರ್ಚ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು ಇದು ಐದನೇ ದೃಶ್ಯ ಓಕೆ ಅದು ಆಯ್ತು ಇನ್ನೊಂದು ದೃಶ್ಯವನ್ನ ತೋರಿಸ್ತಾ ಇದೀವಿ ಇದರಲ್ಲಿ ನೋಡಿ ರೌಡಿ ಶೀಟರ್ಸ್ ಗಳನ್ನೆಲ್ಲ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಚೆಗೆ ಅವರೆಲ್ಲರಿಗೂ ಕೂಡ ಈಗ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಅನೇಕ ಕೇಸ್ಗಳಲ್ಲಿ ಅನೇಕ ರೀತಿಯಾದಂಥ ಭಾಗಿಯಾದಂಥವರು ಕೆಲವರಿಗೆ ವಾರ್ನ್ ಮಾಡಿ ಕಳುಹಿಸಿಕೊಟ್ಟಿರ್ತಾರೆ ಕೆಲವರು ವಾರ್ನ್ ಮಾಡಿದ ನಂತರವೂ ಮತ್ತೆ ಅದನ್ನೇ ಮುಂದುವರಿಸಿಕೊಂಡಿರ್ತಾರೆ ಹಾಗಾಗಿ ಪೊಲೀಸರು ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದ್ದೀರಾ ಮನೆಗೆ ಬಂದು ಅಡಿಗೆ ಮನೆ ಆಗಿರ್ಬೋದು ಎಲ್ಲೆಲ್ಲಿ ಇಟ್ಟಿರ್ತಾರೆ ಗೊತ್ತೇ ಇರಲ್ಲ ಯಾರು ಊಹೆ ಮಾಡೋಕ್ಕೂ ಸಾಧ್ಯ ಇರಲ್ಲ ಫ್ರಿಡ್ಜ್ ಆಗಿರ್ಬೋದು ಗ್ಯಾಸ್ ಸಿಲಿಂಡರ್ ಪಕ್ಕದಲ್ಲಿ ಆಗಿರ್ಬೋದು ಮಚ್ಚುಗಳನ್ನು ಇಡೋಕ್ಕೆ ಜಾಗಗಳಲ್ಲಿ ಎಲ್ಲಿ ಬೇಕಲ್ಲಿ ಬಳಕೆ ಮಾಡಿರ್ತಾರೆ ಹಾಗಾಗಿ ಪೊಲೀಸರು ಗೊತ್ತಿರುತ್ತೆ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅವ್ರು ಏನೇನು ಮಾಡಿರ್ತಾರೆ ಅಂತೇಳಿ ಸೊ ಅವುಗಳನ್ನೆಲ್ಲ ಹುಡುಕುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಈ ಮೊದಲನೇ ದೃಶ್ಯವನ್ನು ನೋಡ್ತಾ ಇದ್ದಾರೆ ಫ್ರಿಡ್ಜನ್ನು ತೆಗೆಯೋದು ಮನೆಗಳಲ್ಲಿರುವಂಥ ಬೇರೆ ಬೇರೆ ಜಾಗಗಳನ್ನೆಲ್ಲ ಹುಡುಕಿ ಚೆಕ್ ಮಾಡುವಂಥದ್ದು ಅದನ್ನು ನೋಡ್ತಾ ಇದ್ದಾರೆ ಇದು ಮೊದಲನೇ ದೃಶ್ಯ ಇನ್ನು ಎರಡನೇ ದೃಶ್ಯವನ್ನು ತೋರಿಸ್ತೀವಿ ಎರಡನೇ ದೃಶ್ಯದಲ್ಲೂ ಕೂಡ ಪೊಲೀಸರು ಮನೆಯನ್ನು ಸರ್ಚ್ ಮಾಡ್ತಾ ಇರುವಂತದ್ದು ಮನೆ ಬೀರೋ ಆಗಿರ್ಬೋದು ಪಾಟ್ ಆಗಿರ್ಬೋದು ಎಲ್ಲವುಗಳನ್ನ ಚೆಕ್ ಮಾಡ್ತಾರೆ ಎಲ್ಲಾದರೂ ಮಾರಕಾಸ್ತ್ರಗಳನ್ನ ಇಟ್ಟಿದಾರ ಆಯುಧಗಳನ್ನ ಇಟ್ಟಿದಾರ ಬೀರೋಗಳಲ್ಲಿ ಸಾಮಾನ್ಯವಾಗಿ ಗನ್ಗಳನ್ನ ವೆಪನ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಸೋ ಅವುಗಳನ್ನೆಲ್ಲ ಚೆಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಇನ್ನು ನಾಯಿಯನ್ನ ಕೂಡ ಕರ್ಕೊಂಡು ಬಂದು ಸಾಮಾನ್ಯವಾಗಿ ವೆಪನ್ಸ್ಗಳನ್ನ ಹುಡುಕೋಕ್ಕೋಸ್ಕರ ಡಾಗ್ ಸ್ಕ್ವಾಡ್ಗಳನ್ನ ಬಳಸ್ಕೊಂಡು ಬಳಕೆಯನ್ನ ಮಾಡ್ಕೊಳ್ತಾರೆ ಅವುಗಳನ್ನ ಹುಡುಕೊಳ್ಳೋಕೆ ಚೆಕ್ ಮಾಡ್ತಿದ್ದಾರೆ ಡಾಗ್ಗಳನ್ನು ಕೂಡ ಬಳಸ್ಕೊಂಡು ಸೋ ಈ ರೀತಿಯಾಗಿ ಪೊಲೀಸರು ಹುಡುಕ್ತಾ ಇದ್ದಾರೆ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೇರೆ ಯಾವುದಕ್ಕೂ ಏನೋ ಸರ್ಚ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಯಾವುದೋ ಪೊಲೀಸ್ ಇಲಾಖೆ ಒಂದು ಕೈ ಹಾಕಿದಂತೆ ಕಾಣಿಸ್ತಾ ಇದೆ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವಾಗವಾಗ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ರೌಡಿ ಶೀಟರ್ಗಳಿಗೆ ಈ ರೀತಿ ವಾರ್ನ್ ಮಾಡೋಕ್ಕೂ ಕೂಡ ಮನೆಗಳಿಗೆ ಹೋಗ್ತಾರೆ ಚೆಕ್ ಮಾಡೋಕ್ಕೆ ಈಗ ಸಡನ್ ಆಗಿ ಈ ರೀತಿ ಆಗ್ತಾ ಇರೋದಕ್ಕೆ ಕಾರಣ ಲಾಕ್ಡೌನ್ ಆದ ನಂತರ ಹಲವು ಕಡೆಗಳಲ್ಲಿ ಬೆದರಿಕೆಯನ್ನು ಹಾಕುವಂಥದ್ದು ಮಚ್ಚುಗಳು ಮತ್ತೆ ಒಂದು ಮರ್ಡರ್ ಕೂಡ ಆಯ್ತಲ್ವಾ ಮಾಜಿ ಕಾರ್ಪೊರೇಟರ್ದು ಸೊ ಅದಾದ ನಂತರ ಸ್ವಲ್ಪ ರೌಡಿ ಶೀಟರ್ಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟ ಸ್ವೇಚ್ಛಾಚಾರದಿಂದಾಗಿ ಹೇಗೆ ಬೇಕೋ ಹಾಗೆ ಆಯುಧಗಳನ್ನ ಬಳಕೆ ಮಾಡುವಂಥದ್ದು ಮಾರಕಾಸ್ತ್ರ ಇಟ್ಕೊಳ್ಳೋದೆಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಪೊಲೀಸರು ಬಿಸಿ ಮುಟ್ಟಿಸ್ತಾ ಇದ್ದಾರೆ
ಬಟ್ ಒಂದೇ ಒಂದು ವಿನಂತಿ ನಿಮ್ಮ ಬಳಿ, ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಅವ್ರ ಮುಂದೆ ಈ ರೀತಿಯಾಗಿ ಮಾಡಿಬಿಡಿ, ಅವ್ರನ್ನ ಆಚೆ ಕಳುಹಿಸಿಕೊಟ್ಟು ಅದಾದ ನಂತರ ನೀವು ಮನೆಯನ್ನು ಸರ್ಚ್ ಮಾಡುವಂಥ ಕೆಲಸ ಮಾಡಿ. ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ಮಕ್ಕಳ ಮನಸ್ಸಿನ ಮೇಲೆ ಭಾಳ ಪ್ರಭಾವ ಬೀರುತ್ತೆ, ಅದು ರಿವರ್ಸು ಆಗ್ಬೋದು. ಪೊಲೀಸರ ಮೇಲಿದ್ದಂಥ ವಿಶ್ವಾಸಗಳೆಲ್ಲವೂ ಕೂಡ ಹೊರಟೋಗಿ ಕೋಪ ಬರುವಂಥ ಮನಸ್ಥಿತಿಗೂ ಬರ್ಬೋದು. ಸೊ ಹಾಗಾಗಿ ಆ ಮಕ್ಕಳ ಮೇಲೆ ಏನು ಬೇಕಾದರೂ ಪರಿಣಾಮ ಬೀರ್ಬೋದು, ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ. ಇವ್ರಿಗೆ ಬಿಸಿ ಮುಟ್ಟಿಸಿ, ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಬಿಸಿ ಮುಟ್ಟಿಸಿ. ಯಾರು ಬೇಡ ಅಂದವ್ರು ಯಾರು, ಪೊಲೀಸರೆಲ್ಲ ಸರ್ಚ್ ಮಾಡಿದ್ದಾರೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ, ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಬೇರೆ ಕಡೆಗೂ ಮಾಡಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥವ್ರು ಅಲ್ಲಿರುವಂಥ ರೌಡಿ ಶಿಫ್ಟ್ಸ್ಗಳಿಗೆ ಒಂಚೂರು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿ. ಇನ್ನೊಂದಿಷ್ಟು ಜನ ಅವರನ್ನು ನೋಡಿ ಫೀಲ್ಡಿಗೆ ಇಳಿಯೋಕ್ಕೆ ಪ್ರಯತ್ನ ಪಡ್ತಾ ಇರುವಂಥವ್ರು ಅನೇಕರು ಇರ್ತಾರೆ, ಅಂಥವ್ರಿಗೂ ಸರಿಯಾಗಿ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿ. ಸೊ ಇದು ಅಲ್ಲಲ್ಲಿ ಹೋಗಿ ಕೇಳೋದು, ವಿಚಾರಣೆ ಮಾಡೋದು, ಇವೆಲ್ಲವೂ ನಡೆದಿವೆ. ಪೊಲೀಸರು ಒಂದು ಯಾವುದೋ ಕೆಲಸಕ್ಕೆ ಕೈ ಹಾಕಿದಂಗಿದೆ, ದೊಡ್ಡ ವಿಚಾರದಲ್ಲಿನೇ ಕೈ ಹಾಕಿದಂಗಿದೆ. ಯಾವುದನ್ನು ಹುಡುಕುವಂಥ ವಿಚಾರದಲ್ಲಿ ಪೊಲೀಸರು ಮುಂದೆ ಹೋಗ್ತಾ ಇದ್ದಾರೆ. ಈಗ ನೋಡಿ, ಅಲ್ಲಿ ಮಲಗಿರುವಂಥ ಅವ್ರನ್ನು ಕೂಡ ಗೊತ್ತೇ ಇರಲ್ಲ, ನಿಮ್ಗೆ ಪೊಲೀಸರು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಮನೆಯಲ್ಲಿ ಚೆಕ್ ಮಾಡ್ತಾರೆ, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ, ಯಾರಿಗೂ ನಿರೀಕ್ಷೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಾಗಿರುತ್ತೆ, ಮಲಗಿರೋರನ್ನ ಬಂದು ಎಬ್ಬಿಸಿ ಎಲ್ಲ ಚೆಕ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಚೆಕ್ ಮಾಡು ಕ್ಲೀನಾಗಿ, ಜೋಬಿಲ್ ಏನ ಚೆಕ್ ಸೊ ಇದು ರೌಡಿ ಶೀಟ್ಸ್ಗಳ ಮನೆಗೆ ಹೋಗಿ ಪೊಲೀಸರೆಲ್ಲ ವಿಚಾರಣೆಯನ್ನ ಮಾಡ್ತಾ ಇದಾರೆ. ವೆಪನ್ಸ್ ಗಳನ್ನು ಅಥವಾ ಮಾರಕಾಸ್ತ್ರಗಳನ್ನು ಇಟ್ಕೊಂಡಿದಾರೋ ಏನು ಅಂತ ಹೇಳಿ ಚೆಕ್ ಮಾಡ್ತಾ ಇದಾರೆ, ಜೊತೆಗೆ ವಾರ್ನಿಂಗ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಹಲವು ಭಾಗಗಳಲ್ಲಿ ಹಲವು ಏರಿಯಾಗಳಲ್ಲಿ ರೌಡಿ ಶೀಟ್ಸ್ಗಳು ಲಾಕ್ಡೌನ್ ಆಗಿದ್ರಿಂದ, ಕಾಸು ಇಲ್ಲದೆ ಇದ್ರಿಂದ ಕೆಲವರು ಅವರಿಗೆ ಕಾಸನ್ನು ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಬೆದರಿಕೆಯನ್ನು ಹಾಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೌಡಿ ಶೀಟ್ಸ್ಗಳನ್ನು ಬಳಕೆ ಮಾಡಿಕೊಂಡು. ಹಾಗಾಗಿ ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ನಸುಕಿನ ಜಾಗದಲ್ಲಿ ಬೆಳಗ್ಗೆ 4-3 ಗಂಟೆಯಿಂದ 5 ಗಂಟೆ ಒಳಗಡೆಗೆ ನಡೆಯುವಂಥ ಕಾರ್ಯಾಚರಣೆಗಳಿವೆಲ್ಲ ಎದ್ದೋಗಿ ಪೊಲೀಸರೆಲ್ಲ ಕಾರ್ಯಾಚರಣೆಯನ್ನು ಮಾಡಿ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. 116 ರೌಡಿಗಳ ಮನೆಗಳ ಮೇಲೆ ಪೊಲೀಸರು ಬೆಳಗ್ಗೆ ಹೋಗಿ ತೆರಳಿ ಮನೆಗಳಲ್ಲಿರುವಂತಹ ಮಾರಕಾಸ್ತ್ರಗಳು ಅಥವಾ ಆಯುಧಗಳು ಅಥವಾ ಶಸ್ತ್ರಾಸ್ತ್ರಗಳು ಏನಾದರೂ ಇದ್ರೆ ಅವುಗಳನ್ನೆಲ್ಲ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ರೌಡಿಗಳನ್ನು ಕೂಡ ವಿಚಾರಿಸಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಹಲವು ಭಾಗಗಳಲ್ಲಿ ಹಲವು ಬೆದರಿಕೆ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋಕೆ ಪೊಲೀಸರು ಇವತ್ತು ರೌಡಿಗಳ ನಿವಾಸದ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಇದು DCP ದೇವರಾಜ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದಾಗಿದೆ. ಗಲ್ಲಿ ಗಲ್ಲಿಗಳಿಗೆ ನುಗ್ಗಿ ಖಾಕಿಗಳು ಈ ಬೇಟೆಯನ್ನು ಆಡಿದ್ದಾರೆ. ಸೊ ಇಲ್ಲಿಯವರೆಗೂ ಕೂಡ ಒಂದು 40 ರೌಡಿಗಳನ್ನು ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ಕಾರಣ ರೌಡಿ ಶೀಟ್ನಲ್ಲಿರುವಂಥವ್ರು ಮನೆಯಲ್ಲಿ ಈ ರೀತಿಯನ್ನು ಇಟ್ಕೊಳ್ಬಾರ್ದು ಅಂತ ಇರುತ್ತೆ, ಮಾರಕಾಸ್ತ್ರಗಳನ್ನು ಜೊತೆಗೆ ಆಯುಧಗಳನ್ನು ಆದರೂ ಇಟ್ಕೊಂಡಿದ್ದಕ್ಕೆ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಸೊ ಏನು ಹೇಳಿದ್ದಾರೆ ಕಮಲ್ ಪಂಥ್ ಅವರು ನೋಡೋಣ. ರೌಡಿಗಳ ಮನೆಗಳಿಗೆ ತಪಾಸಣೆ ಮತ್ತು ಶೋಧನೆ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಈ ಡಿವಿಜನ್ಗಳಲ್ಲಿ ಎಲ್ಲ ಕೆಲಸ ಈ ಕಾರ್ಯಾಚರಣೆದು ನೇತೃತ್ವವನ್ನು ಅಡಿಷನಲ್ CP ಈಸ್ಟ್ ಶ್ರೀ ಮುರುಗನ್ ಅವರು ಆಯಾ ಡಿವಿಜನ್ದ DCP ಅವರ ನೇತೃತ್ವದಲ್ಲಿ ಅದನ್ನು ನಡೆಸಿದರು. ಅದು ಅಲ್ಲದೆ ಇನ್ನೊಂದು ಮಹತ್ವದ ಕಾರ್ಯಾಚರಣೆ ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲ್ ಪರಪ್ಪನ್ ನಗರ ಆಹಾರದಲ್ಲಿ CCB ಅವರು ಜಾಯಿಂಟ್ CP ಕ್ರೈಮ್ ಶ್ರೀ ಸಂದೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅರ್ಲಿ ಮಾರ್ನಿಂಗ್ 5 ಗಂಟೆಯಿಂದ ಅಲ್ಲಿ ಅವರು ಪ್ರವೇಶ ಮಾಡಿ ಆ ಜೈಲಲ್ಲಿ ಸಂಪೂರ್ಣವಾಗಿ. ಸೊ ಅದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂಥ್ ಅವರು ಮಾತನಾಡ್ತಾ ಇದ್ದಿದ್ದು. ಹೆಚ್ಚುವರಿ ಪೊಲೀಸ್ ಆಯುಕ್ತ DCP ನೇತೃತ್ವದಲ್ಲೆಲ್ಲ ದಾಳಿ ನಡೆದಿದೆ ಅಂತ ಹೇಳ್ತಾ ಇದ್ದು. 561 ಜನರ ಮೇಲೆ ಕೇಸನ್ನು ಕೂಡ ಹಾಕಿದ್ದಾರಂತೆ. 40 ರೌಡಿಗಳನ್ನು ಬಂಧಿಸಲಾಗಿದೆ. ಮನೇಲಿ ತರಕಾರಿ ಕಟ್ ಮಾಡುವಂಥ ಚಾಕುಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದಾರಪ್ಪ ಪೊಲೀಸರು. ವಶಕ್ಕೆ ತೊಗೊಂಡಿರೋದನ್ನೆಲ್ಲ ವಸ್ತುಗಳನ್ನು ನೋಡ್ತಾ ಇದ್ದಾರೆ.